ನೋಡ್ರಿ, ಪಕ್ಷಕ್ಕೆ ಭಾಳಷ್ಟು ಡ್ಯಾಮೇಜ್ ಆಗ್ತದೆ. 123 ಇದ್ದವರು 65ಕ್ಕೆ ಬಂದಿದೆ. ಇಂಥ ಹೇಳಿಕೆಗಳಿಂದನೇ ನಮ್ಮ ಪಕ್ಷಕ್ಕೆ ಭಾಳಷ್ಟು ಅಂದರೆ ಭಾಳಷ್ಟು ಡ್ಯಾಮೇಜ್ಗಳಾಗಿದೆ. ಬರೀ ರೇಣುಕಾಚಾರ್ಯ ಒಬ್ಬರೇ ಅಲ್ಲ, ಇವತ್ತು ಭಾಳಷ್ಟು ಜನ ಈ ಥರ ಹೇಳಿಕೆ ಕೊಡೋಂಥ ಕೆಲಸ ಕೊಡ್ತಿದ್ದಾರೆ. ಹೈಕಮಾಂಡು ಮುಂದೆ ಬರಬೇಕು. ಯಾರ್ಯಾರು ಹೇಳಿಕೆ ಕೊಡ್ತಿದ್ದಾರೆ ಸುಮ್ಮನೆ ಕರೆಸಿ ಟೀ ಕುಡ್ಕೊಂತ ಚಾಯ್ ಪೇ ಚರ್ಚೆ ಮಾಡಬಾರ್ದು. ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೇದಾಗ್ತದೆ. ಆ್ಯಕ್ಷನ್ ತೊಗೊಳಕ್ಕಂದ್ರೆ ನಮಗೇನಾಗಂಗಿಲ್ಲ, ನಮ್ಮದು ಒಂದು ರಾಜಕೀಯ ಆಸೆಗೋಸ್ಕರ ನಾವು ಕೆಲಸ ಮಾಡ್ತಿರ್ತೀವಿ. ಒಬ್ಬ MLA ಆಗಬೇಕು, MP ಆಗಬೇಕು ಅಂತ ನಾವು ಕೆಲಸ ಮಾಡ್ತೇವೆ, ಮಂತ್ರಿ ಆಗಬೇಕಂತ. ಸಾಮಾನ್ಯ ಕಾರ್ಯಕರ್ತರು ಪಕ್ಷ ಗಟ್ಟಿಯಾಗಿರಲಿ ಅಂತ ಸಾಕಷ್ಟು ಜನ ಕೆಲಸ ಮಾಡ್ತಾರೆ, ಸಾಕಷ್ಟು ಜನ ತ್ಯಾಗ ಮಾಡಿರ್ತಾರೆ, ಸಾಕಷ್ಟು ಜನ ಶ್ರಮಪಟ್ಟು ಪಕ್ಷನ ಬೆಳೆಸಿದ್ದಾರೆ. ಅವರಿಗೆ ಭಾಳಷ್ಟು ನೋವಾಗತ್ತೆ, ಕೆಲಸ ಆಗ್ತದೆ. ಅದಕ್ಕೋಸ್ಕರ ನಮ್ಮದು ಮೊದಲಿಂದ ಯಾವತ್ತೂ ಹೇಳ್ತಾರೆ ಶಿಸ್ತಿನ ಪಕ್ಷ. ಆ ಶಿಸ್ತೆಲ್ಲೋ ಬಿಗಾಡಿಸ್ತದೆ, ದಯವಿಟ್ಟು ಆ್ಯಕ್ಷನ್ ತೊಗೊಳ್ರಿ. ಇಲ್ಲಂತಂದ್ರೆ ದೊಡ್ಡ ದೊಡ್ಡವರಿಗೆ ನೀವು ಅವರು ಜಾತಿ ನೋಡಿ, ಅವರು ಸಂಘ ಜನಾಂಗ ನೋಡಿ ದೊಡ್ಡವ್ರು ಅಂತೇಳಿ ಆ್ಯಕ್ಷನ್ ತೊಗೊಳ್ಲಿಲ್ಲ ಅಂತಂದರೆ ನಾಳೆ ಎಲ್ಲರೂ ಕೆಳಮಟ್ಟದ ಕಾರ್ಯಕರ್ತರು ಏನಾದರೂ ಬಾಯಿ ಬಿಚ್ಚಿದ್ರೆ ಅಂತಂದರೆ ಎಲ್ಲರೂ ಬುಡ ಅಳ್ಳಾಡ್ತದೆ. ದಯವಿಟ್ಟು ಆ ಥರ ಆಗೋದು ಬೇಡ. ಯಾರು ತಪ್ಪು ಮಾಡಿದ್ರೆ ಖಡಕ್ಕಾಗಿ ಆ್ಯಕ್ಷನ್ ತೋರಿಸಿ. ಸುಮ್ಮನೆ ಒಂದು ನೋಟಿಸ್ ಕೊಟ್ಟಿವಿ ಅನ್ನೋದು, ಕರೆಸೋದು, ಚಾಯ್ ಪೆ ಚರ್ಚೆ ಮಾಡೋದು, ಒಳಗೆ ಏನು ಮಾತಾಡ್ತಾರೆ ಜಗತ್ತಿಗೇನು ಗೊತ್ತಿರ್ತದೆ. ಮತ್ತೆ ಆ ಲೀಡರ್ಸ್ಗಳು ಹೊರಗೆ ಬಂದು ಅದೇ ಈಗ ಸಾಕ್ರಿ, ಹಿಂಗೆ ಹಿಂಗೆ ನಿಮ್ಮ ನಿಮ್ಮ ವೈಯಕ್ತಿಕ ಹೇಳಿಕೆ ಕೊಟ್ಟು ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ, ನಿಮ್ಮ ವೈಯಕ್ತಿಕ ಒಂದು ವರ್ಚಸ್ಗೋಸ್ಕರ ಇಡೀ ಪಕ್ಷನೇ ಮುಗಿಸಿದ್ವಿ, ಮತ್ತೆಷ್ಟು ಮುಗಿಸೋದು? ಹಂಗೋಸ್ಕರ ದಯವಿಟ್ಟು ಅದನ್ನು ಮಾಡಬಾರ್ದು. ಹೈಕಮಾಂಡು ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಇದು ಮಾಡಿ, ಯಾರು ಇದು ಮಾಡ್ತಾರೆ ಅವ್ರು ಪಕ್ಷದಿಂದ ಉಚ್ಚಾಟನೆ ಮಾಡೋಂಥ ಕೆಲಸ ಮಾಡಿದ ಮಾತ್ರ ಸರಿ ಹೋಗ್ತದೆ. ಇಲ್ಕಂದ್ರೆ ಒಂದು ಇಬ್ಬರು ಮೂವರಿಗೆ ಬಿಸಿ ಮುಟ್ಟಲಿಲ್ಲ ಅಂತಂದರೆ ಭಾಳಷ್ಟು ಕಷ್ಟ ಆಗ್ತದೆ. ಸುಮ್ಮನೆ ಎಲ್ಬಿರ್ನಾರ್ ನಾಳಿಗೆ ಅಂತ ಎಲ್ಲರಿ ಅಲ್ಲ ರೀ, ಕಾಂಗ್ರೆಸ್ ವಿರುದ್ಧ ಒಬ್ಬರು ಹೇಳಿಕೆ ಕೊಡೋಂಗಿಲ್ಲ, JDS ವಿರುದ್ಧ ಒಬ್ಬರು, ನಮ್ಮ ಪಕ್ಷದ ವಿರುದ್ಧ ನಾವು ಹೇಳಿಕೆ ಕೊಡೋದಂದ್ರೆ ಇದೇ ಆಸಿತ್ತು, ಪಕ್ಷದ ವಿರುದ್ಧ ನಾವು ಮಾತಾಡೋದು ಆ ಥರದ್ದು ಸರಿ ಸಹಿಸೋಕ್ಕಾಗಲ್ಲ. ಯಾಕೆ ಇಷ್ಟೊಂದು ಹೈಕಮಾಂಡು ನಮ್ಮದು ತಾಳ್ಮೆ ತೊಗೊಳಕತ್ತದ ಗೊತ್ತಿಲ್ಲ, ಬಟ್ ಚಾಟಿ ಅಂತೂ ಬೀಸ್ತದೆ ನೋಡ್ರಿ. ಪಕ್ಷಕ್ಕೆ ಭಾಳಷ್ಟು ಡ್ಯಾಮೇಜ್ ಆಗ್ತದೆ. 123 ಇದ್ದವರು 65ಕ್ಕೆ ಬಂದಿದೆ. ಇಂಥ ಹೇಳಿಕೆಗಳಿಂದನೇ ನಮ್ಮ ಪಕ್ಷಕ್ಕೆ ಭಾಳಷ್ಟು ಅಂದರೆ ಭಾಳಷ್ಟು ಡ್ಯಾಮೇಜ್ಗಳಾಗಿದೆ. ಬರೀ ರೇಣುಕಾಚಾರ್ಯ ಒಬ್ಬರೇ ಅಲ್ಲ, ಇವತ್ತು ಭಾಳಷ್ಟು ಜನ ಈ ಥರ ಹೇಳಿಕೆ ಕೊಡೋಂಥ ಕೆಲಸ ಕೊಡ್ತಿದ್ದಾರೆ. ಹೈಕಮಾಂಡು ಮುಂದೆ ಬರಬೇಕು. ಯಾರ್ಯಾರು ಹೇಳಿಕೆ ಕೊಡ್ತಿದ್ದಾರೆ ಸುಮ್ಮನೆ ಕರೆಸಿ ಟೀ ಕುಡ್ಕೊಂತ ಚಾಯ್ ಪೇ ಚರ್ಚೆ ಮಾಡಬಾರ್ದು. ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೇದಾಗ್ತದೆ.